ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಕಸದ ವ್ಯಾನೊಂದು ಬಂದು ಸಾಂಗ್ ಹಾಕೊಂಡು ಬಂದ, ಅದು ಬಂದ ತಕ್ಷಣ ಸಡನ್ನಾಗಿ ಎಷ್ಟು ಆಗ್ಬಿಡ್ತು. ಅದು ವಾಟರ್ಮೆಲನ್ ತಿಂದಿದ್ದು ಸಿಪ್ಪೆ ಎಲ್ಲ ಇತ್ತಲ್ಲ, ಸಣ್ಣ ಸಣ್ಣ ನೊಣ ತುಂಬ್ಕೊತಾ ಇತ್ತು, ಬಿಸಾಕ್ಬೇಕು ಅಂತ. ಎದ್ದು ಬರೋ ಅಷ್ಟರಲ್ಲಿ ಮನುನೇ ತಗೊಂಡೋಗಿ ಬಿಸಾಕ್ತಾ ಇದ್ರು, ಹಾಲು ಕಾಯಿಸ್ತಾ ಇದ್ದಾರೆ ಪಪ್ಪ. ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದ್ದೆ? ಥ್ಯಾಂಕ್ ಯು ಸೋ ಮಚ್, ಬಟ್ ಮೊದಲೇ ಹೇಳಿದ್ರೆ ಅದನ್ನ ಬಿಸಾಕ್ತಾ ಇದ್ದೀನಿ ಮಂಜು ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ನ. ನಿದ್ದೆ ಸರಿ ಹೋಗ್ಲಿಲ್ಲ, ನಿದ್ದೆ ಎಲ್ಲ ಹಾಳಾಯ್ತು. ಪುನಃ ಮಲ್ಕೊಂಡ್ರೆ ಒನ್ ಅವರ್ ಆರಾಮಾಗಿ ಮಲ್ಕೊಬಿಡ್ತೀನಿ. ಟೈಮ್ ಆಲ್ರೆಡಿ 8:00 ಆಗ್ತಾ ಬರ್ತಾ ಇದೆ. ಹೋಗೋಣ, ಫ್ರೆಶ್ ಅನ್ ಅಪ್ ಆಗ್ಬಿಟ್ಟು ಕಾಫಿ ಕುಡಿಯೋಣ. ಕೋಳಿ ತರಕ್ ಹೋಗ್ತಾ ಇದ್ದೀನಿ ಬೆಳಗ್ಗೆನೆ, ಆಲ್ಮೋಸ್ಟ್ 8:30 ಟೈಮ್ ಆಗ್ಬಿಡುದ. ಇನ್ನು ಅಂಗಡಿ ತೆಗ್ದಿರ್ತೇನೋ ಇಲ್ವೋ ಗ್ಯಾರಂಟಿ ಇಲ್ಲ, ಬಟ್ ಒಂದು ಟ್ರೈ ಮಾಡ್ಬಿಡೋಣ. ಯಾಕಂದ್ರೆ ತೀರಾ ಬಿಸಿಲಾಗೋದ್ರೆ ತರಕ್ ಆಗೋದಿಲ್ಲ, ಅದಕ್ಕೆ ಹೊರಟಿದ್ದೀನಿ ನೋಡೋಣ. ಚಿಕನ್ ಅಂಗಡಿನಲ್ಲಿ ಹೋಗಿದ್ ಕೆಲಸ ಆಗ್ಲಿಲ್ಲ, ಯಾಕಂದ್ರೆ ನಮಗೆ ರೆಗ್ಯುಲರ್ ಆಗಿ ಕಟ್ ಮಾಡ್ಕೊಡ್ತಾ ಇದ್ದಲ್ಲ, ಅವನು ಇರಲಿಲ್ಲ ಹುಡುಗ. ಅವನೇನೋ ಒಂದು 1/2 hour ಬಿಟ್ಕೊಂಡು ಬರ್ತಾನೆ ಅಂತ ಹೇಳ್ದ. ಅದಕ್ಕೆ ಒಂದು 1/2 hour ಬಿಟ್ಕೊಂಡು ಮತ್ತೆ ಹೋಗೋಣ ಅನ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮಂಜು ಫೋನ್ ಮಾಡಿ ಹೇಳಿದ್ದಕ್ಕೆ ಅವಳಲ್ಲೂ ಇಲ್ಲ ಬಾ ಸ್ವಲ್ಪ ತರಕಾರಿ ತಗೋಬೇಕು, ಇಲ್ಲ ಅವನೇನು ಖಾಲಿ ಆಗಿದೆ ಅಂತ. ಅದಕ್ಕೆ ಫಸ್ಟು ಮನೆಗೆ ಹೋಗಿ ಮಂಜು ಕರ್ಕೊಂಡು ತರಕಾರಿ ತಗೊಂಡು ಬಂದು ಆಮೇಲೆ ಚಿಕನ್ ತರೋದಕ್ಕೆ ಹೋಗ್ತೀನಿ. ಈಗ ಸದ್ಯಕ್ಕೆ ಅಲ್ಲಿ 1/2 hour ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನ್ಕೊಂತೀನಿ. ಮನೆಗೋ ಬೆಳ್ಳುಳ್ಳಿ ತಗೊಳಕ್ ಬಂದ ಮಂಜು ನೋಡಿ ಯಾವ ತರ ಡ್ರೆಸ್ ಹಾಕೋಬಂದವ್ರೆ. ನಮ್ ಸಹವಾಸ ದೋಷ ಅಂತಾರಲ್ಲ ಹಂಗೆ, ಮಂಜುನು ಇವಾಗ ನಮ್ ತರನೇ ಚಡ್ಡಿ ಹಾಕೊಂಡ್ ಓಡಾಡಂಗ್ ಆಗೋದು. ಈ ಮನ್ನೋದ್ ಏನ್ ಗೊತ್ತಾ, ನಾನು ವಿಡಿಯೋ ಮಾಡಕ್ಕೆ ಅಂತ ಕ್ಯಾಮ್ರಾ ತಂದಿದ್ದೀನಿ, ಅದನ್ನ ಬಿಟ್ಬಿಟ್ಟು ಸ್ಟೈಲ್ ಆಗಿ ಮೊಬೈಲ್ ಅಲ್ಲಿ ಮಾಡೋದು. ಆಕ್ಚುಲಿ ಏನಂದ್ರೆ ಅದಕ್ಕೆ ಮೊಬೈಲ್ ಕ್ಯಾಮ್ರಾಗೆ ಲೆನ್ಸ್ಗೆ ಗ್ಲಾಸ್ ಹಾಕಿದ್ದೀನಿ, ಅದು ಹೊಡೆದೋಗಿದೆ, ಎಲ್ಲ ಸ್ಪ್ಲಿಟ್ ಸ್ಪ್ಲಿಟ್ ಆಗಿ ಕಾಣಿಸ್ತೈತೆ. ಆದ್ರೂ ಅದರಲ್ಲೇ ಮಾಡೋದು. ಬಾ ಬೆಳ್ಳುಳ್ಳಿ ರೇಟ್ ಏನಿದೆ ನೋಡೋಣ. ಸರ್ ಹೆಂಗೆ ಬೆಳ್ಳುಳ್ಳಿ? ಬೆಳ್ಳುಳ್ಳಿ ಎಷ್ಟು? 260 kilo. ಕಮ್ಮಿ ಆಗ್ಬಿಟ್ಟೈತೆ, 260 ಆಗ್ಬಿಟ್ಟೈತಂತೆ. ತಗೋಬಿಡೋಣ ಹಂಗಾರೆ, ಒಂದು 1/2 kg. ಹಾಂ ಹಂಗೇನೆ, ಚೆನ್ನಾಗಿರತ್ತೆ ಚೆನ್ನಾಗಿರತ್ತೆ. ಹೆಂಗಿದ್ರು ಬೆಳ್ಳುಳ್ಳಿ ಕಬಾಬ್ ಮಾಡ್ಬೋದು, ಇನ್ನೂ ಮಾಯಿಶ್ಚರ್ ಹಂಗೆ ಇದೆ, ನೆನ್ನೆ ಕಿತ್ತು ತಂದಿರೋದಿದು, ಅದಕ್ಕೆ ಅದು ಪಿಂಕ್ ಪಿಂಕ್ ಕಾಣಿಸ್ತಾ ಇರೋದು. ಆಯಿತು, ಇಷ್ಟಕ್ಕೆ 95 rupees. ಎರಡೇ ಐಟಮು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1/2 kg ಬೆಳ್ಳುಳ್ಳಿ. ಏನು ಮಾಡೋಕೆ, ಪ್ರೈಸ್ ಎಲ್ಲ ಹಂಗೆ ಆಗಿದೆ. 1 hour ಇದೇ ಪೊಸಿಷನಲ್ಲಿ ಕುತ್ಕೊಂಡಿದ್ದೀನಿ, ಅವಾಗಲಿಂದ ಕರೀತಾ ಇದ್ದೀನಿ ಮಂಜುಗೆ, ಬಾಪ ಹೋಗೋಣ ಚಿಕನ್ ತರಕ್ಕೆ ಅಂತ. ಅವರ ಬಟ್ಟೆ ಮಡ್ಸ್ಕೊಂಡು ಕುಂತವ್ರೆ. ನಡಿಯಪ್ಪ, ಲೇಟ್ ಆಗತ್ತೆ, ಏನಾಗ ಗೊತ್ತಿಲ್ಲ ಅಪ್ಪ. ಒಂದು ವಾರದಿಂದ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತ ಇಟ್ಕೊಂಡವ್ರೆ. ಏನ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀಯಾ? ಬೆಳ್ಳುಳ್ಳಿ ಕಬಾಬ್ ಮಾಡೋಷ್ಟೆಲ್ಲಪ್ಪ ಈಗ, ಸಾರಿ, 500 chilre ಬೆಳ್ಳುಳ್ಳಿ ಹಂಗೆ. ಸೊ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಖ್ಯಾತಿಯ ಚಂದ್ರು ಅವರು. ಮುಂದಕ್ಕೆ ಹೇಳ್ಬೇಕಂತೆ ಏನ್ ಹೇಳ್ತೀಯ? ಆಕ್ಚುಲಿ ಚಂದ್ರು ಅವ್ರಿಗೆ ಸ್ವಲ್ಪ ತೀರಾ ಕ್ಲೋಸ್ ನಾನು, ಅಂದ್ರೆ ಪರಿಚಯ. ಯಾಕಂದ್ರೆ ನಂದು ಒಂದು ಬಿಸ್ನೆಸ್ ಇತ್ತು, ಅವ್ರದ್ದು ಒಂದು ಹೋಟೆಲ್ ಇತ್ತು, ನಮ್ಮಿಬ್ಬರದು ಎದುರು ಬದರಿಗೆ ಇತ್ತು ಒಂದು ಟೈಮ್ನಲ್ಲಿ. ನನ್ನ ಬಿಸ್ನೆಸ್ ಮುಂದೆ ಅವ್ರ ಹೋಟೆಲ್ ಇತ್ತು. ಆ್ಯಕ್ಚುಲಿ ಅವರು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದು, ಅದನ್ನು ಇನಾಗ್ರೇಟ್ ಮಾಡಿದ್ದು ಬಂದು ಪುನೀತ್ ರಾಜ್ಕುಮಾರ್ ಅವರು. ಸೊ ಸ್ವಲ್ಪ ತೀರಾ ಕ್ಲೋಸು ಅವರು. ಆ್ಯಕ್ಚುಲಿ ನೀವು ವಿಡಿಯೋನಲ್ಲಿ ನೋಡೋ ಮಾತಾಡೋ ಸ್ಟೈಲು ಬೇರೆ, ಆ್ಯಕ್ಚುಲಾಗಿ ಮಾತಾಡೋ ಸ್ಟೈಲ್ ಬೇರೆ. ಒಂದಿನ ಹೋಗ್ಬೇಕು, ಒಂದಿನ ಹೋಗ್ತೀನಿ ಅವರು ಹೋಟೆಲ್ಗೆ ಹೋಗ್ಬಿಟ್ಟು ಒಂದಿನ ಮಾತಾಡ್ಕೊಂಡು ಬರ್ತೀನಿ. ಸುಮಾರು ವರ್ಷಗಳಾಗೋಯ್ತು, ನಂದು ಬಿಸ್ನೆಸ್ಸು ಕ್ಲೋಸ್ ಆಗೋಯ್ತು, ಅಲ್ಲಿ ಅವ್ರ ಬಿಸ್ನೆಸ್ಸು ಕ್ಲೋಸ್ ಆಗೋಯ್ತು. ಕ್ಲೋಸ್ ಆದಮೇಲೆ ಮೀಟೇ ಮಾಡಿರಲಿಲ್ಲ ಅವತ್ತು. ಅವ್ರು ಹೇಳೋರು ಯಾವಾಗಲೂ ಬಾ ಅಲ್ಲಿ ಒಂದು ಹೋಟ್ಲ್. ಆ್ಯಕ್ಚುಲಿ ಅವ್ರದ್ದು ಮೇನ್ ಹೋಟೆಲ್ ಬೇರೆ ಇದೆ, ಅಲ್ಲಿಗೆ ಬಾ ಬಾ ಅಂತ ಹೇಳೋರು. ನಾವು ಹೋಗಿರಲಿಲ್ಲ. ಈಗ ಫೇಮಸ್ ಆಗ್ಬಿಟ್ಟವ್ರೆ ಅವರು, ಒಂದಿನ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರಬೇಕು. ಮನೆಗೆ ಹೋಗಿ ವಾಪಸ್ ಬಂದ್ಬಿಟ್ಮೇಲೆ ಚಿಕನ್ ತಗೊಂಡೆ, ಬಟ್ ಇಲ್ಲಿ ತಿರ್ಗಾ ಚಿಕನ್ ತಗೊಳಕ್ಕೆ 1/2 hour ವೇಟ್ ಮಾಡ್ತಾ ಇದ್ದೆ. ಸುಮಾರು ಜನ ಬಂದು ವೇಟಿಂಗ್ ಲಿಸ್ಟಲ್ಲಿ ಇದ್ರು. ನಾವು ಮತ್ತೆ ಅಂದರೆ ಫಸ್ಟ್ ಬಂದವ್ ನಾನೇ, ಬಟ್ ಮನೆಗೆ ಹೋಗ್ಬಿಟ್ಟು ಬಂದಲ್ಲ, ನಾನು ಮನೆಗೆ ಹೋಗಿ ಬರೋ ಗ್ಯಾಪ್ನಲ್ಲಿ ಸುಮಾರು ಜನ ಬಂದು ನಿಂತ್ಕೊಂಡ್ರಲ್ಲ. ಸೊ ನನಗೆ ಚಿಕನ್ ಸಿಗೋದ್ರಲ್ಲಿ ಲೇಟ್ ಆಯಿತು, ಫೈನಲಿ ಸಿಕ್ಕಿದೆ.
ಬೆಳಗ್ಗೆ ಎದ್ದಾಗ್ಲಿಂದನೂ ತಲೆ ಇಟ್ಕೊಂಡು ಇದು ಫುಲ್ ಇದೆಲ್ಲ ಪೇನ್ ಬರ್ತಾ ಇದೆ. ನೆನ್ನೆ ಬಿಸಿಲಲ್ಲಿ ಸುತ್ತಾಕೊಂಡು ಬಂದ್ವಲ್ಲ ಅದಕ್ಕೋ ಏನೋ. ಲಂಚ್ಗೆ ಆ್ಯಸ್ ಯೂಶುವಲ್ ಚಿಕನ್ ಕರಿ ಆ್ಯಂಡ್ ರೈಸ್ ವಿತ್ ಕುಕುಂಬರ್ ಮಾಡಿದ್ದೀನಿ. ಕುಕುಂಬರ್ ಅಂತೂ ಈಗ ಒಂದು 2 ವೀಕ್ಸಿಂದ ನಮಗೆ ಮಸ್ಟ್ ಸೈಡ್ ಡಿಶ್ ಆಗೋಗ್ಬಿಟ್ಟಿದೆ ಲಂಚಿಗೆ. ಮೀಟಿಂಗ್ ಇಂದ ಎದ್ಬಿಟ್ಟು ಮನು ಮನು ಅಂದ್ಬಿಟ್ಟು ಮನೇಲೆಲ್ಲ ಹುಡುಕ್ತಾ ಇದ್ದೀನಿ. ಸಾಹೇಬ್ರು ಮನೇಲಿದ್ರೆ ತಾನೇ ರೆಸ್ಪಾಂಡ್ ಮಾಡ್ತಾರೆ. ಆಲ್ರೆಡಿ ಟಣ್ ಅಂತ ಈಚೆಗೆ ನೆಗ್ದವ್ರೆ ನನ್ನ ಮೀಟಿಂಗ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ. ಇವತ್ತು ನಮ್ಮ ಏರಿಯಾ ಎಷ್ಟು ಕಾಮ್ ಆಗಿದೆ ಗೊತ್ತಾ, ಒಂದು ಚೂರು ಗಲಾಟಿ ಇಲ್ಲ. ಇಡೀ ಏರಿಯಾಗೆ ಒಬ್ರದೇ ಸೌಂಡ್ ಕೇಳಿಸ್ತಾ ಇದ್ದಿದ್ದು ಇಷ್ಟೊತ್ತದು ವಿರಾಜ್ದು. ಏನೋ ಒಟ್ಟಿಗೆ ನಿಂತ್ಕೊಂಡು ಭಾಳ ಅಮ್ಮ ಅಮ್ಮ ಅಂತ ಮಾತಾಡ್ತಾ ಇದ್ದ. ಏನೇ 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 ಯಾರು ಅವಳಾ? ಹಿಂಗ 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 ಸ್ಮೈಲ್ ಮಾಡ್ಕೊ. ಅವಳು ಏನೋ ಬಾಳ ಕೊಬ್ಬು ಕಲ್ತಿದ್ದಾಳೆ. ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ. ಅದ ಇವಳಿಗೆ ಮರ್ಯಾದೆ ಗಿರಿಯ ಏನಿಲ್ಲ, ಎಲ್ಲಾನು ಬಿಟ್ಬಿಟ್ಟಾಳೆ. ಅನ್ಕೊಂಡು ಬಂದ್ಬಿಡ್ತಾಳೆ. ಅಂತ ಇಷ್ಟು ಅಗ್ಲ ಬಿಟ್ಟು ಬಾಯಿ ಎಷ್ಟು ಅಗ್ಲ ಐತಿ ತೋರ್ಸೆ 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 ಫುಲ್ ಪ್ರಪಂಚ ತೋರಿಸ್ಬಿಟ್ಲು. ಇವಳ್ದು ಈಗ ಇವಳ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಇವಾಗ ಏನು ಮಾಡ್ತಾ ಇದ್ದೀರಾ? ಹೊಂಗೆ ಮರ ಅಲ್ವಾ ಅಂಕಲ್ ಇದು? ಒಳ್ಳೆ ಗಾಳಿ ಸುಮ್ಮನೆ ಇರೋದು, ಅಲ್ಲಿ ತನಕ ಬಿಡೋದು. ನಮ್ಮ ಪೊನ್ನಪ್ಪ ಅಂಕಲು ಫೈರ್ ಕ್ಯಾಂಪ್ ಆಗ್ತಾ ಇದ್ದಾರೆ ಇವಾಗ. ಯಾರ್ಯಾರು ಜಾಯ್ನ್ ಆಗ್ತೀರಾ? ಜಾಯ್ನ್ ಆಗಿ ಸ್ಕೌಟು ಸೇವಾದಳ ಎಲ್ಲ ಹೋಗಿದ್ದೀನಿ. ಹೌದು, ಅದು ಎಲ್ಲ ಫುಲ್ಲು ಒಣಗೋಗಿದೆ. ಇನ್ನು ಬಿಸಿಲು ಅಲ್ಲ, ಇನ್ನೊಂದು ವೀಕಿಗೆ ಫುಲ್ಲು ಡ್ರೈ ಆಗಿಬಿಡತ್ತೆ. ಹೌದು, ಕಿಟಕಿ ಎಲ್ಲ ಇರೋದು ನೋಡ್ಕೊಂಡು ಇದ್ದು ಇಲ್ಲೇ ನಿಂತ್ಕೊಂಡು ಹಾಕಬೇಕು. ಅದು ಸಂಜೆ ಸ್ಟಾರ್ಟ್ ಆಗ್ತಾ ಚಳಿ ಸ್ವಲ್ಪ ಗಾಳಿ ಸ್ಟಾರ್ಟ್ ಆಗುತ್ತಲ್ಲ, ರಾತ್ರಿ ಹೊತ್ತು ಎಷ್ಟು ಗಾಳಿ ಇರುತ್ತೆ ಇವಾಗ. ಮಧ್ಯಾಹ್ನ ಎಲ್ಲ ಹೆವಿ ಬಿಸಿಲಿರತ್ತೆ, ಎಲ್ಲ ಎಲೆ ಎಲ್ಲ ಒಣಗಿತ್ತಲ್ಲ, ಬುರ 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 ಅಂತ ಉರಿದೋಯ್ತು. ದಾಸವಾಳ ಗಿಡನೂ ನೆಲಕ್ಕೆಲ್ಲಾದರೂ ಹಾಕ್ಬೇಕಿಲ್ಲ, ಬಟ್ ಸೇಮ್ ದಾಸವಾಳ ಅಲ್ಲೆಲ್ಲ ಇದೆಯಲ್ಲ. ಹಾಂ, ಇದೆಲ್ಲ ಅಲ್ಲಿ ಸಿಂಗಲ್ ಪೆಟಲ್ದು ಇದೆಯಲ್ಲ, ಅದು 5 ಪೆಟಲ್ಸ್ದು ಅಲ್ಲಿದೆಯಲ್ಲ, ಆ ಥರದ್ದೇನೆ ಇದು. ನಾನು ಇದು ಬಿಳಿ ಎಕ್ಕದ ಹೂ ನೋಡಿ ಎಷ್ಟು ಚೆನ್ನಾಗ್ಬಿಟ್ಟಿದೆ ನಮ್ಮನೆ ಹತ್ರ. ಈ ಬಿಳಿ ಎಕ್ಕದ ಹೂನ ನಾನು ಗಣೇಶಂಗೆ ಇಡ್ತೀನಿ ಡೈಲಿ ಪೂಜೆಗೆ. ಈ ಗಿಡದ ಬಗ್ಗೆನೇ ಅಂಕಲ್ ಕೇಳ್ತಾ ಇದ್ದಿದ್ದು ಇಷ್ಟೊತ್ತು. ಜಾಮಿಯಾ ಇದು ಇಲ್ಲ ಅಂತೆ ಅವ್ರ ಮನೆಯಲ್ಲಿ. ನನ್ನ ಹತ್ರ ಎರಡಿದೆ, ಇಲ್ಲೊಂದಿದೆ ಇಲ್ಲೊಂದಿದೆ. ಮತ್ತು ಇದರಲ್ಲಿ ಏನು ಗೊತ್ತಾ, ಈ ಡೈರಾ ಹೂದು ಎಲ್ಲ ಗೆಡ್ಡೆ ಬರತ್ತಲ್ಲ ಆ ಥರ, ಇದನ್ನು ಗೆಡ್ಡೆ ಬಿಟ್ಟಿರತ್ತೆ. ಅದನ್ನು ಕಿತ್ತರೆ ಸುಮಾರು ಗೆಡ್ಡೆಗಳಿರತ್ತೆ. ಒಂದೊಂದು ಗೆಡ್ಡೆ ಒಂದೊಂದು ಪಾರ್ಟಿಗೆ ಹಾಕಿ ತುಂಬ ಮಲ್ಟಿಪ್ಲೈ ಮಾಡ್ಬೋದು. ಎಲ್ಲಿಗಪ್ಪ ನೆಗೆದ್ಬಿಟ್ಟಿದೆ ಟನ್ ಅಂತ? ನನ್ನ ಮೀಟಿಂಗ್ ಮುಗಿಯೋಷ್ಟರಲ್ಲಿ ಎಲ್ಲೋ ಟನ್ ಅಂತ ನೆಗೆದ್ಬಿಟ್ಟಿದ್ಯಾ? ಫ್ರೆಂಡ್ ಮನೆಗೆ ಹೋದೆ, ಅವನು ಒಂದು ಅರ್ಧ ಗಂಟೆ ಟೈಮ್ ಕೊಡು, ಮೂವಿ ನೋಡ್ತಾ ಇದ್ದೀನಿ ಅಂದ. ತಿರ್ಗಾ ವಾಪಸ್ ಬಂದಿಲ್ಲ, ಕೂತ್ಕೊಂಡೇ ಫೋನ್ ಮಾಡ್ದ, ಬಾ ಆಗೋಯ್ತು ಅಂದ. ಅವಾಗಲೇ ಒನ್ ಅವರ್ ಬಿಟ್ಕೊಂಡು ಬರ್ತೀನಿ ಅಂದೆ. ರಮೇಶ ಓಕೆ, ನಾನು ಮೂವಿ ಮುಗಿಸ್ಕೊಳ್ತು ಮೂವಿ ಅಂತೀನಿ ನೋಡಿ. ನೀನು ಮೂವಿ ಅಂದರೆ ಮೀಟಿಂಗು, ಇನ್ನು ಮೂವಿಲೇ ಇದ್ದೀನಿ. ಮೀಟಿಂಗ್ ಮುಗಿಸ್ಕೊಂಡು ಬಂದು ಮನು ಮನು ಅಂತ ಈಚೆ ಒಳಗಡೆ ಎಲ್ಲ ಹುಡ್ಕಾಡ್ತೀನಿ, ಸದ್ಯ ಇಲ್ಲ. ಆಮೇಲೆ ಪೊನ್ನಪ್ಪ ಅಂಕರಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ರು, ಹೋಗಿ ನಾನು ಪೊನ್ನಪ್ಪ ಅಂಕಲ್ ಫೈರ್ ಕ್ಯಾಂಪಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಒಳಗಡೆ. ಪೊನ್ನಪ್ಪ ಈ 3 ದಿನ ಇರಲ್ಲ, ಊರಿಗೆ ಹೋಗ್ತಾರೆ, ನಾಳೆ ಹೋಗ್ತಾರಂತೆ. ನಮಗೆ ಬೇಜಾರು, ಫುಲ್ ರೆಡಿ ಆಯ್ತಾ ಅವ್ರೆ, ಟಿಂಗ್ರಿಂಗು ಪೇಂಟಿಂಗ್ ಮಾಡ್ಕೊಂತವ್ರೆ ಎಲ್ಲ ಮಾಡ್ಕೊಂಡವ್ರೆ, ಮಾಡ್ಕೊಂಡೆ ಓಡಾಡ್ತಾ ಇದ್ರು ಬಿಸಿಲಲ್ಲಿ. ಅದಕ್ಕೆ ಕೇಳಿದೆ ನಾನು, ನಿಮ್ದ ಮದುವೆ ಹುಡುಗ ಬೇರೆ ಅವ್ರದ ಮದುವೆ, ಇಷ್ಟೊಂದು ರೆಡಿಯಾಗಿ ಹೋಗ್ತಾ ಇದ್ದೀರಲ್ಲ? ನಾನು ರೆಡಿ ಅಂತೆ ಮದುವೆ ಮಾಡ್ಕೊಳಕ್ಕೆ, ಮಾಡೋಕ್ಕೂ ರೆಡಿ ಮಾಡ್ಕೊಳಕ್ಕೂ ರೆಡಿ ಅಂತ.